ನಾನು ಈಗ ಒಂದು 15-20 ದಿನದಿಂದ ಯೋಗಾನಂದ ಆಸ್ಪತ್ರೆ ಬುಕ್ ಓದ್ತಿದ್ದೆ, ಆಟೋಬಯೋಗ್ರಫಿ ಆಫ್ ಯೋಗಾನಂದಜಿ. ಅದು ಓದ್ಬೇಕಾದ್ರೆ ಲಾಸ್ಟ್ ಓದ್ತಾ ಓದ್ತಾ ಅದು ನಾನು ಇನ್ವಾಲ್ ಆಗ್ತಾ ಹೋದೆ. ಅಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಎಷ್ಟು ಪ್ರಸಂಗನ ಅವರು ಬಹಳ ರಂಜನವಾಗಿ ಹೇಳಿದ್ರು. ಒಂಥರ ಅದು ಮನ ಕೊಳಕುವ ದೃಶ್ಯ ಆಗಿತ್ತದು. ಅದನ್ನ ಓದ್ತಾ ಓದ್ತಾ ನಾನು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಯೇಸು ಪ್ರಭು ನಾನು ನೋಡ್ಬೇಕು ನೋಡ್ಬೇಕು ಅಂತಂದ್ ಬಹಳ ಕಣ್ಣಲ್ಲಿ ನೀರು ಬಂದು ಪ್ರೇಯರ್ ಮಾಡಿದೆ. ಅವತ್ತು ನಾ ಕೃಷ್ಣನ್ ಭಕ್ತ ಆಕ್ಚುಲಿ. ಹಂಗಂದಾಗ ಬಂದು ಕೂದಲ್ಲ ನೀರಿ ಒಳಗಿಂದ ನಮ್ದು ಏನೋ ಒಂದು ಬೇರೆ ಹೋಗ್ತಾ ಇತ್ತು. ಅಂದ್ರೆ ಹಗುರವಾದ ಗಾಳಿ ಹೋಗ್ತಾ ಇತ್ತು ಅನ್ನಿಸ್ತು, ಫೀಲ್ ಅನ್ನಿಸ್ತು. ನೆಕ್ಸ್ಟ್ ನಾನು ಹೊರಗಡೆ ಬಂದೆ, ಇದ್ಯಾಕೆ ಹಿಂಗಾಗುತ್ತೆ ಅಂತಂದೇಳಿ. ಹೊರಗಡೆ ಬಂದು ಸ್ವಲ್ಪ ಗಾಳಿ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಬಂದು ಮಕ್ಕಂಡೆ. ನಾನು ತುಂಬಾ ವರ್ಷ ಮಕ್ಕಂಡೆ. ಮಕ್ಕಂಡಾಗ ಇದ್ದಕ್ಕಿದ್ದಂಗ ಏನಾಯ್ತು, ನಾವು ತುಂಬಾ ಚೆಂತಿವಲ್ಲ ಜೀಲಿ ಹುಬ್ಬಿನಲ್ಲಿ ಒಂದು ಸೂರ್ಯ ಉದಯವಾಗ್ತಕ್ಕಂತ ಒಂದು ಸೂರ್ಯ ಪಳಪಳ ಹೊಳಿತಿತ್ತು. ಎರಡು ಮೇಲೆ ಕಿಡಿ 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 ಎಗರ್ತಾ ಇತ್ತು. ಅದು ನಾನು ಒಂದು 40 ಸೆಕೆಂಡ್ ಕಾಲದ ನೋಡ್ಲಿ, ಅಯ್ಯೋ ಏನಿದು ನನ್ನ ಬ್ರೈನ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಏನಾದ್ರು ಆಗುತ್ತಿತ್ತು ಅಂತಂದ್ರೆ ನನಗೆ ಆತಂಕ ಜಾಸ್ತಿ ಆಗಿತ್ತು. ನನಗೆ ಆತಂಕ ಒಂದ್ ಕಡೆ, ಖುಷಿ ಒಂದ್ ಕಡೆ. ಆದ್ರೆ ನನಗೆ ಅದನ್ನ ಗೊತ್ತಿಲ್ಲಲ್ಲ, ಆತಂಕನೇ ಅದನ್ನ ನಾನು ಅಂಕೊಂಡ್ಬಿಟ್ಟೆ. ನೆಕ್ಸ್ಟ್ ನಾನು ಅದನ್ನ ನನಗೆ ಭಯ ಕಡೆ ಕಾಲು ಕಣ್ಣು ಓಪನ್ ಮಾಡಿದೆ. ಓಪನ್ ಮಾಡಿ ಹೌದಲ್ಲ ಏನಿಲ್ಲ ಕರೆಕ್ಟ್ ಆಗಿದ್ದೀನಿ, ನನ್ನ ತಿನ್ನೋ ಇಲ್ಲ ತಿಳಿದಿಲ್ಲ ಏನಿಲ್ಲ ಎನರ್ಜಿನೂ ಕಮ್ಮಿ ಆಗಿಲ್ಲ ಅನ್ಕೊಂಡು ಏನೋ ಇದು ಭ್ರಮೆ ಇರ್ಬೋದು ಅಂತಂದ್ರೆ ಮತ್ತೆ ವಿಚಾರ ಮಾಡ್ಕೊಂಡೆ, ಏನು ಸಮಸ್ಯೆ ಆಗಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋದಾಗ ನನಗೆ ಒಂಥರ ವಿಚಿತ್ರ ಆನಂದ, ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ, ವಿಚಿತ್ರ ಆನಂದ ಆಗುತ್ತೆ ಗುರುಜಿ. ಅದು ಆಕ್ಚುಲಿ ಅದು ಪ್ರಪಂಚನೇ ಅದು ಬೇಡ, ಮನೇನು ಬೇಡ ಏನು ಬೇಡ ಇಲ್ಲೇ ಇದ್ ಬಿಡೋಣಪ್ಪ ಅನ್ನೋ ಇದಾಗುತ್ತೆ. ಇದು ಯಾಕೆ ಹಿಂಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಜಿ. ಇದು ಆಧ್ಯಾತ್ಮದ ಅವೇಕನಿಂಗ್ ಅಂತ, ಸ್ಪಿರಿಚುವಲ್ ಅವೇಕನಿಂಗ್. ಈ ಅನುಭವಗಳೆಲ್ಲ ಆಗತ್ತೆ. ಅದು ಜನ್ಮ ಜನ್ಮಾಂತರದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡಿ ಬಿಟ್ಟಿದ್ರೆ ಈ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಮದುವೆ ಆಗಿದೆಯಾ ನಿಮಗೆ? ಅದೇ ಭಗವಂತ ತನ್ನ ಜೊತೆ ನಿಮ್ಮನ್ನ ಸೇರಿಸ್ಕೊಳಕ್ಕೆ ಕರೆಯೋದಕ್ಕೆ ಒಂದು ಅವಕಾಶ. ನೀವು ಮುಂದುವರೆದ್ರೆ ಮುಂದುವರುತ್ತೆ. ಇದು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ಬಿಟ್ಟು ಹೋಗುತ್ತೆ. ಅದು ಅದು ಏನಾಗಿತ್ತು ಅಂದ್ರೆ ನಾನು ಪೂಜೆ ಮಾಡ್ತಾ ಮಾಡ್ತಾ ಮೈಕೆಲ್ಲ ಜುಮ್ ಬಂದು ನನಗೆ ಕಣ್ಣಾದ ನೀರು ಬಂದು ನಾನು ಈಗ ಅದನ್ನ ತಡೆ ಕಾಲಕ್ಕೆ ನನ್ನ ಕಣ್ಣೀರ ನೀನ್ ಅಭಿಷೇಕ ಅಂತಂದ್ರೆ ಲಾಟಿಗೆ ಇದು ಮಾಡ್ಬಿಟ್ಟು ನಾನು ಅಷ್ಟೊಂದು ಇನ್ವಾಲ್ ಆಗಿಬಿಟ್ಟಿದ್ದೆ. ಆಂಗ್ಲದಲ್ಲಿ ಇದಕ್ಕೆ ಸ್ಪಿರಿಚುವಲ್ ಅವೇಕನಿಂಗ್ ಹಂಗೆ ಅಂತಾರೆ. ಆಧ್ಯಾತ್ಮದ ಅದಕ್ಕೆ ಆಕ್ಟಿವೇಶನ್ ಆಗ್ತಾ ಇದೆ. ನೀವು ಮುಂದೆ ಹೋಗೋದಕ್ಕೆ ಇದೆಲ್ಲ ದಾರಿ, ಮುಂದೆ ಹೋಗೋದಕ್ಕೆ ಅವಕಾಶಗಳು ಸಿಕ್ಕಿದೆ. ನೀವು ಮುಂದುವರಿಸೋದಕ್ಕೆ ಏನಾದ್ರು ಯೋಗಾಭ್ಯಾಸಗಳು, ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಸ್ವರ ಯೋಗ, ವಾಸಿಯೋಗ, ಈ ತರ ಭಗವಂತನ ಪಡೆಯಕ್ಕೆ, ನಿಮ್ಮನ್ನ ನೀವು ಅರ್ಥಕೊಳ್ಳಕ್ಕೆ, ಭಗವಂತ ಆಗೋದಕ್ಕೆ ಬೇಕಾಟು ದಾರಿಗಳಿದೆ. ಯಾವ್ದಾದ್ರು ಕಲ್ತು ಅಭ್ಯಾಸ ಮಾಡಿದ್ರೆ ಅದು ಕರೆಕ್ಟ್ ದಾರಿಯಲ್ಲಿ ತಗೊಂಡು ಹೋಗುತ್ತೆ ನಿಮ್ಮನ್ನ. ಈ ಅದನ್ನ ನಾನು ನಿಮ್ ವೀಡಿಯೋಸ್ ನಾನು ಫಾಲೋ ಮಾಡ್ತಿದ್ದೀನಿ, ನೋಡ್ತಾ ಇದ್ದೀನಿ ನಾನು. ಈ ತರ ಆದಾಗ ಇದು ತಪ್ಪು ಕೆಲವೊಂದಿಷ್ಟನ್ನ ಬಿಟ್ಟು ಒಳ್ಳೇದನ್ನ ಮಾಡಿ ಅಂತ ನೀವು ಹೇಳಿದ್ವಿ ಕೆಲವೊಂದು ಸಂದರ್ಭದಲ್ಲಿ. ನಾನು ಅದೇ ತರ ನಾನು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದ್ ಸ್ವಲ್ಪ ಅದು ನನಗೆ ಸೆಟ್ರೇಟ್ ಆಗಿತ್ತು. ಆಮೇಲೆ ಇಲ್ಲಿ ಒಂಥರ ಹಣೆಯಲ್ಲಿ ಒಂಥರ ಬಲವಾಗಿ ಒಂಥರ ಎಫರ್ಟ್ ತಗೊಂಡು ಒಟ್ಟು ಒಂಥರ ಭಯಂಕರಿ ಪ್ರೆಜರ್ ಕ್ರಿಯೇಟ್ ಆಗುತ್ತೆ ಗುರುಜಿ. ಆ ಪ್ರೆಜರ್ ಇಂದ ನನಗೆ ಆಕ್ಟಿವೇಟ್ ಆಗ್ತಾ ಇದೆ ಮೂರನೇ ಕಣ್ಣು. ಅದು ಬೇರೆ ಕೆಲಸ ಪ್ರಯತ್ನ ಮಾಡಕ್ ಬರ್ತಾ ಇದ್ರು ಗುರುಜಿ. ಅದು ಭಯಂಕರ ಕಲ್ಲಿ ನಾವು ಲಾಸ್ಟ್ ನಾನು ನ್ಯೂರಾಲಜಿ ಹತ್ರ ಹೋಗಿ ಬಂದ್ಬಿಟ್ಟೆ ನಾನು ಸಾಕಾಗಿ. ಡಾಕ್ಟರ್ ಔಷಧಿಗಳಿಲ್ಲ ಇದಕ್ಕೆ. ಆಧ್ಯಾತ್ಮದ ಅನುಭವಗಳಿಗೆ ಡಾಕ್ಟರ್ ಇಂದ ಏನು ಮಾಡಕ್ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಒಂದ್ ವರ್ಷ ಆಗ್ತಿದ್ದೀನಿ ನನಗೆ ಈ ತರ ನಮ್ಗೆ ಸಾಮಾಜಿಕ ಬಸ್ಸಿಗೆ ಬಹಳ ಪ್ರಾಬ್ಲಮ್ ಕೊಡತ್ತೆ, ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗ್ತಿತ್ತು. ನಾನು ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ಆಗ್ಬಿಡ್ತು ಅವಾಗ. ಮುಂದುವರೆಸಿದ್ರೆ ಮುಂದುವರೆಸ್ಬೋದು, ಏನಾದ್ರೆ ಇದೆಲ್ಲ ಬಿಟ್ಟು ಬಿಟ್ರೆ ನಿಂತೋಗುತ್ತೆ ದೇವಸ್ಥಾನ.